ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಅನೇಕ ಕಾರ್ಯಗಳನ್ನ ನಾವು ನೋಡ್ತಾ ಬರ್ತಾ ಇದ್ದೇವೆ, ಆದ್ರೆ ಈ ದಿವಸದಲ್ಲಿ ನಾವು ನೋಡುವ ಕಾರ್ಯ ಯಾವುದು ಅಂತ ಹೇಳಿದ್ರೆ, 1 ಪೇತ್ರ 5:1-5 ಯಾರಿಗೆ ಅದು ಬರೆಯಲ್ಪಟ್ಟಿದೆ ಅಂದ್ರೆ, ಲೋಕದಲ್ಲಿರುವ ಮನುಷ್ಯರಿಗಲ್ಲ, ಇಲ್ಲ ಲೋಕದಲ್ಲಿ ದೇವರನ್ನು ಅರಿಯದೆ ಇರುವ ಮನುಷ್ಯರಿಗಲ್ಲ, ದೇವರನ್ನು ಅರಿತು ದೇವರ ಪ್ರೀತಿಯನ್ನು ರುಚಿ ನೋಡಿ ದೇವರಿಗೋಸ್ಕರ ಸೇವೆ ಮಾಡುವ ಸೇವಕರಿಗಾಗಿ ಬರೆದಿದೆ, ದೇವರ ಸಭೆಯಲ್ಲಿರುವ ಹಿರಿಯರಿಗಾಗಿ ಬರೆದಿದೆ, ಅದು ಮಾತ್ರ ಅಲ್ಲ ದೇವರ ಸಭೆಯಲ್ಲಿರುವ ಯವನಸ್ಥರಿಗಾಗಿ ಬರೆದಿದೆ, ದೇವರ ಸಭೆಯಲ್ಲಿರುವ ಜನರಿಗಾಗಿ ಈ ಕಾರ್ಯಗಳನ್ನ ಬರೆಯಲ್ಪಟ್ಟಿದೆ. ಹಾಗಾದರೆ ದೇವರು ನಮ್ಮಲ್ಲಿ ಬಯಸುವ ಕಾರ್ಯ ಏನು? ಇಂದು ಅನೇಕ ಜನರು ಬಯಸುವ ಒಂದು ಸಂದೇಶ ಯಾವುದು ಅಂತ ಹೇಳಿದ್ರೆ, ನಿಮಗಿರುವ ಕಷ್ಟ ತೀರಿ, ನೀವು ಚೆನ್ನಾಗಿ ಆಗ್ತೀರಾ, ನೀವು ಐಶ್ವರ್ಯವಂತರಾಗ್ತೀರಾ, ನೀವು ಧನವಂತರಾಗ್ತೀರಾ, ನಿಮ್ಗೆ ಎಲ್ಲಾ ಸೌಖ್ಯತೆಯನ್ನು ಉಂಟಾಗುತ್ತೆ ಅಂತ ಹೇಳಿ ಈ ರೀತಿಯಾದ ಸಂದೇಶವನ್ನು ನಾನು ಕೊಡ್ತಾ ಇದ್ರೆ ಅನೇಕರಿಗೆ ಸಂತೋಷ ಉಂಟಾಗುತ್ತೆ. ಆದ್ರೆ ದೇವರಿಗೆ ಮೆಚ್ಚುಗೆ ಇಲ್ಲದ ಯಾವ ಕಾರ್ಯಗಳು ನಮ್ಮಲ್ಲಿದೆ, ಯಾವ ಗುಣಗಳು ನಮ್ಮಲ್ಲಿದೆ ಅಂತ ಹೇಳೋ ಕಾರ್ಯಗಳನ್ನ ತಿಳಿಸ್ಕೊಡ್ಬೇಕಾದ ಕಾರ್ಯಗಳನ್ನ ಹೇಳಿದ್ರೆ ಅದನ್ನು ಬಯಸುವ ಜನ ಅಲ್ಪ ಜನ ಮಾತ್ರ. ಅಲ್ಪ ಜನರಿಗಲ್ಲ ದೇವರ ಈ ಸಂದೇಶ, ಒಬ್ಬರಿಗೋಗಿ ಸೇರಿದ್ರು ದೇವರ ದೃಷ್ಟಿಯಲ್ಲಿ ಆ ಒಬ್ಬ ಮನುಷ್ಯ ತುಂಬಾ ಘನತೆ ಗುರಿಯ ಮನುಷ್ಯನಾಗಿದ್ದಾನೆ. ಇಲ್ಲಿ ನಾವು ನೋಡುವಾಗ 5:5 ಹೀಗಾಗಿ ಹೇಳುತ್ತದೆ, ಯವ್ವನಸ್ಥರೇ ಅದೇ ರೀತಿಯಾಗಿ ಹಿರಿಯರಿಗೆ ಅಧೀನರಾಗಿರಿ, ನೀವೆಲ್ಲರೂ ದೀನ ಮನಸ್ಸೆಂಬ ವಸ್ತ್ರದಿಂದ ಸೊಂಟ ಕಟ್ಟಿಗೆ ಕಟ್ಟುಕೊಂಡು ಒಬ್ಬರಿಗೊಬ್ಬರು ಸೇವೆ ಮಾಡಿರಿ, ದೇವರು ಅಹಂಕಾರಿಗಳನ್ನು ಎದುರಿಸುತ್ತಾನೆ, ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸ್ತಾನೆ. ಹಾಗಾದರೆ ದೇವರು ಬಯಸುವ ಕಾರ್ಯ ಏನು? ಅಹಂಕಾರಿಗಳಿಗೆ ದೇವರು ಎದುರಾಗಿ ನಿಂತಿದ್ದಾನಂತೆ. ಸತ್ಯವೇದ ಹೇಳ್ತಾ ಇದೆ, ನೀನು ಎಲ್ಲಾ ಜನರ ಮನಸ್ಸನ್ನು ಗೆಲ್ಲುವ ರೀತಿಯಲ್ಲಿ ನೀನು ಆರಾಧನೆಯನ್ನ ಮಾಡಬಹುದು, ಇಲ್ಲ ಎಲ್ಲಾ ಜನರು ಮೆಚ್ಚುವ ರೀತಿಯಲ್ಲಿ ನಿನ್ ಸಂದೇಶವನ್ನು ನೀಡಬಹುದು, ಮಲೆಗಳನ್ನೇ ಒಡೆದಾಕುವಷ್ಟು ನೀನು ಯಾವ ಕಾರ್ಯಗಳನ್ನ ಮಾಡಿದ್ರು ದೇವರು ಬಯಸುವ ಶುದ್ಧ ಹೃದಯ, ದೇವರು ಬಯಸುವ ಆ ಪ್ರೀತಿಯುಳ್ಳ ಹೃದಯ, ದೇವರು ಬಯಸುವ ತಾಳ್ಮೆ ನಮಗಿಲ್ಲ ಅಂತ ಹೇಳಿದ್ರೆ, ಇಲ್ಲಿ ದೇವರು ಎದುರು ನೋಡೋದು ದೀನ ಮನಸ್ಸಿನಿಂದ ಸೇವೆ ಮಾಡಿರಿ, ಅಹಂಕಾರಿಗಳಿಗಾದರೂ ದೇವರು ಎದುರುತ್ತಾನೆ. ಹಾಗಾದ್ರೆ ನಾನು ಅಹಂಕಾರ ನನ್ನ ಮನಸ್ಸಲ್ಲಿ ನಾನು ಇಟ್ಕೊಂಡ್ರೆ, ನನಗೆ ನನ್ನ ಕುಟುಂಬದವರು ವಿರೋಧಿಯಲ್ಲ, ನನ್ನ ಸಭೆ ವಿರೋಧಿಯಲ್ಲ, ನನ್ನನ್ನು ಸೃಷ್ಟಿಸಿದ ದೇವರು, ಯಾವ ದೇವರ ಪ್ರೀತಿಯನ್ನು ನಾನು ಹಂಚ್ತಾ ಇದ್ದೀನೋ ಅದೇ ದೇವರು ನನಗೆ ಎದುರಾಗಿ ನಿಂತಿದ್ದಾರೆ. ಕಾರಣ ದೇವರು ಬಯಸದೇ ಇರುವ ಆ ಅಹಂಕಾರ ನನ್ನ ಮನಸ್ಸಿನಲ್ಲಿ ತುಂಬಿದೆ. ಇಂದು ಅನೇಕರಲ್ಲಿ ನಾನೊಂದು ದೊಡ್ಡ ವ್ಯಕ್ತಿ, ನಾನು ಯಾಕೆ ಇವ್ರ ಹತ್ರ ಮಾತಾಡ್ಬೇಕು, ನಾನು ಯಾಕೆ ಇವ್ರನ್ನ ನಾನು ಹೆಚ್ಚಾಗಿ ಇವ್ರನ್ನ ನಾನು ನೋಡ್ಬೇಕು, ಯಾಕೆ ಇವರಲ್ಲಿ ನಾನು ಸಂಬಂಧ ಇಟ್ಕೊಳ್ಬೇಕು, ಯಾಕಂದ್ರೆ ಇಲ್ಲಿ ಇಂದು ಸಭೆಗಳಲ್ಲೇ ಅನೇಕ ವ್ಯತ್ಯಾಸಗಳುಂಟು. ನಾನು ಆರಾಧಿಸುವ ದೇವರಲ್ಲಿ ವ್ಯತ್ಯಾಸವಿಲ್ಲ, ನನ್ನ ಯೇಸು ಸ್ವಾಮಿ ಎಲ್ಲರಿಗೂ ತೋರಿಸಿದ ಪ್ರೀತಿ ಒಂದೇ, ಆದ್ರೆ ಇಂದು ಸಭೆಗಳಲ್ಲಿ ಆ ದೇವರ ಪ್ರೀತಿ ಇಲ್ಲ. ಹಣವಂತರನ್ನ ನೋಡಿದ್ರೆ ಪ್ರೀತಿ ಬೇರೆ, ನಮ್ಮನ್ನ ನೋಡಿದ ದೀನರನ್ನ ನೋಡಿದ್ರೆ ಪ್ರೀತಿ ಬೇರೆ, ಈ ರೀತಿಯಾದ ಪ್ರೀತಿ ನಮ್ಮ ದೇವರಲ್ಲಿ ಇಲ್ಲ. ಆದ್ರೆ ದೇವರ ಸಂದೇಶವನ್ನು ಸಾರುವ ನಮ್ಮಲ್ಲಿ ಆ ಪ್ರೀತಿ ಭಾವ ಭೇದ ಭಾವ ಎಲ್ಲಿಂದ ಬರುತ್ತೆ? ಹಾಗಾದರೆ ದೇವರು ಬಯಸುವ ಮನ ತಾಳ್ಮೆ ನಮ್ಮಲ್ಲಿಲ್ಲ, ಆ ಮನಸ್ಸಿನಲ್ಲಿ ನಮ್ಮನ್ನು ನಾವು ತಗ್ಗಿಸುವ ಸ್ಥಾನ ನಮ್ಮಲ್ಲಿಲ್ಲ. ಆದ್ರೆ ಸತ್ಯವೇದ ಹೇಳ್ತಾ ಇದೆ, ನಿಮ್ಮನ್ನು ನೀವು ತಗ್ಗಿಸದೆ ನೀವು ಹೆಮ್ಮೆ ಉಳ್ಳವರಾಗಿ ನಿಂತರೆ ದೇವರು ನನಗೆ ಎದುರಾಗಿದ್ದಾರೆ ಅಂತೇಳಿ. ಲೋಕದಲ್ಲಿ ಯಾರನ್ನಾದರೂ ಎದುರಿಸಿ ಈ ದೇವರ ಪ್ರೀತಿಯನ್ನು ಗಳಿಸಲು ನಾನು ಬಾಳ್ಬಹುದು, ಆದ್ರೆ ನನ್ನಲ್ಲಿ ಈ ಅಹಂಕಾರ, ಮನುಷ್ಯರಲ್ಲಿ ಭೇದ ಭಾವ ತೋರಿಸಿ ಮನುಷ್ಯರಲ್ಲಿ ನಾನು ಮುಖವನ್ನು ಬೇರ್ಪಡಿಸಿ ಮಾಡಿದ್ರೆ, ಮನುಷ್ಯರಲ್ಲಿ ನಾನು ನನ್ನ ದೇವರ ಪ್ರೀತಿಯನ್ನು ತೋರ್ಪಡಿಸಿಲ್ಲ ಅಂತ ಹೇಳಿದ್ರೆ ದೇವರು ನನಗೆ ವಿರುದ್ಧವಾಗಿದ್ದಾರೆ. ಈ ದೇವರನ್ನ ವಿರುದ್ಧ ಮಾಡಿ ನಾನು ಏನ್ ಮಾಡಲಿಕ್ಕೆ ಸಾಧ್ಯ? ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಎಷ್ಟು ಉನ್ನತ ಸ್ಥಿತಿಗೆ ಹೋದ್ರು ದೇವರು ನನ್ನಲ್ಲಿ ಬಯಸೋದು ನಾನು ದೇವರಿಗೆ ವಿಧೇಯನಾಗಿ ದೇವರಿಗೆ ತಗ್ಗಿ ದೇವರ ಪ್ರೀತಿ
ಪ್ರೀತಿಗೆ ಅನುಸಾರವಾಗಿ ನಾನು ನಡೀತೀನ ಅಂತ ದೇವರು ನೋಡ್ತಾರೆ. ಯಾಕೆ ಅಂತ ಹೇಳಿದ್ರೆ, ಈ ಕಾರ್ಯಗಳನ್ನ ನಾನು ಮೊದಲೇ ನಿಮ್ಗೆ ಹೇಳ್ದೆ ಆಶೀರ್ವಾದದ ಬಗ್ಗೆ, ಇಲ್ಲಾಂದ್ರೆ ನಿಮ್ಮ ಕೊರತೆಗಳನ್ನೇ ಹೇಳ್ದೆ ಆ ರೀತಿಯಾದ ಸಂದೇಶವನ್ನು ಕೊಡುವುದಾದರೆ ಅನೇಕರು ಬಯಸ್ತಾರೆ. ಆದ್ರೆ ಇದು ದೇವರು ಮೆಚ್ಚಿಕೊಳ್ಳುವ ಒಂದು ಕಾರ್ಯ, ದೇವರು ತಮ್ಮ ಸಭೆಯಲ್ಲಿ ತಮ್ಮ ಜನರಲ್ಲಿ ನಿರೀಕ್ಷಿಸುವ ಕಾರ್ಯ. ನಿಮ್ಮಲ್ಲಿ ಮನ ತಾಳ್ಮೆ ಇರಬೇಕು. ಆ ತಾಳ್ಮೆ ನಿಮ್ಮಲ್ಲಿ ಇಲ್ಲ ಅಂತ ಹೇಳಿದ್ರೆ, ಅಹಂಕಾರ ನಿಮ್ಮಲ್ಲಿ ತುಂಬಿದ್ರೆ ಆ ಅಹಂಕಾರಿಗಳಿಗೆ ನಾನು ಎದುರಾಗಿದ್ದೇನೆ ಅಂತ ಹೇಳ್ತಾರೆ. ಹಾಗಾದ್ರೆ ಈ ದೇವರನ್ನ ಎದುರಿಸಿ ನಾನು ಏನ್ ಮಾಡೋದು? ದೇವರು ತಮ್ಮ ಸಭೆಯಲ್ಲಿ ಬಯಸುವುದು ಯವ್ವನಸ್ಥರು ತಮ್ಮ ಹಿರಿಯರಿಗೆ ಅಧೀನರಾಗಿರ್ಬೇಕು. ಆದ್ರೆ ಇಂದು ಯವ್ವನಸ್ಥರು ಹಿರಿಯರನ್ನ ನೋಡಿದ್ರೆ ಸ್ತೋತ್ರ ಹೇಳಕ್ಕೂ ಅವ್ರಿಗೆ ಸಮಯ ಇಲ್ಲ, ಆ ರೀತಿಯಾಗಿ ಓಡ್ತಾ ಇದ್ದಾರೆ. ದೇವರು ಬಯಸುವ ಕಾರ್ಯ ಅಲ್ಲ. ದೇವ ಸೇವಕನು ದೇವರ ಪ್ರೀತಿಯನ್ನು ಎಲ್ಲ ಮನುಷ್ಯರಿಗೂ ಸಮಾನವಾಗಿ ಹಂಚ್ಬೇಕು. ಆ ಸಮಾನತೆ ಇಲ್ಲದೆ ಇದ್ದರೆ ದೇವರು ಎದುರಾಗಿದ್ದಾರೆ. ಆ ಸಮಾನತೆಯನ್ನು ನಾನು ತೋರಿಸ್ಕೊಡ್ಬೇಕು. ಯಾವ ರೀತಿಯಲ್ಲಿ ನಾನು ತೋರಿಸ್ಕೊಡೋದು? ನಾವು ಆರಾಧಿಸುವ ದೇವರು ಪ್ರೀತಿ ತುಂಬಿದ ದೇವರು. ಅವರು ಯಾವ ಮನುಷ್ಯನಲ್ಲೂ ಆತನು ಭೇದ ಭಾವ ತೋರಿಸೋದಿಲ್ಲ, ಆತನೇ ಭೇದ ಭಾವ ತೋರಿಸೋದಿಲ್ಲ ಅಂತ ಹೇಳಿದ್ರೆ, ಆತನ ಪ್ರೀತಿಯನ್ನು ಹಂಚುವ ನನ್ನೊಂದು ಕೆಲಸಗಾರ, ಆತನ ಸೇವೆ ಮಾಡುವ ಒಂದು ಕೆಲಸಗಾರ, ಯಾವ ಅರ್ಹತೆನೂ ಇಲ್ಲದ ಕೆಲಸಗಾರ, ನಾನ್ ಯಾಕೆ ಮತ್ತೊಬ್ಬರಲ್ಲಿ ಭೇದ ಭಾವ ತೋರಿಸ್ಬೇಕು? ನಾನ್ ಯಾಕೆ ಮನ ತಾಳ್ಮೆಯನ್ನು ಹೊಂದಿಕೊಳ್ಳದೆ ಅಹಂಕಾರಿಯಾಗಿ ನಾನು ನಡಿಬೇಕು? ಆ ಅಹಂಕಾರ ನಮ್ಮಲ್ಲಿ ಇರೋದಾದ್ರೆ ನಾವು ಎಷ್ಟು ಗಣ್ಯ ವ್ಯಕ್ತಿಗಳಾಗಿದ್ರು, ನಾವೆಷ್ಟು ಉನ್ನತ ಸ್ಥಾನಕ್ಕೆ ಹೋದ್ರು, ಆ ದೇವರಿಗೆ ವಿರುದ್ಧವಾದ ಅಹಂಕಾರ ನಮ್ಮಲ್ಲಿರುವುದಾದ್ರೆ ನಮ್ಮಲ್ಲಿ ದೇವರ ಪ್ರೀತಿ ಖಂಡಿತ ಇಲ್ಲ. ಪ್ರಿಯ ಸಹೋದರ ಸಹೋದರಿ, ದೇವರು ಇಂದು ಕೊನೆ ಕಾಲದಲ್ಲಿ ಸಭೆಗಳಲ್ಲಿ ಬಯಸುವುದು ದೇವರ ಪ್ರೀತಿ. ಯಾವ ರೀತಿ ಎಲ್ಲ ಮನುಷ್ಯರಿಗೂ ಭೇದ ಭಾವ ಇಲ್ಲದೆ ಇತ್ತೋ ಅದೇ ಪ್ರೀತಿ ದೇವರು ಬಯಸ್ತಾರೆ. ಆ ಪ್ರೀತಿನ ನಿಮ್ಮಿಂದ ಹಂಚ್ಕೊಳ್ಳೋಕ್ಕಾಗತ್ತಾ? ಆ ಪ್ರೀತಿನ ನೀವು ಹಂಚ್ಕೊಳ್ಬೇಕಾದ್ರೆ ನಿಮ್ಮ ಸಭೆಯಲ್ಲಿರುವ ಕೊರತೆಯುಳ್ಳ ಮನುಷ್ಯರಲ್ಲಿನೂ ಘನವಂತರಿಗೆ ಯಾವ ರೀತಿ ಘನತೆಯನ್ನು ನೀವು ಸಲ್ಲಿಸುತ್ತೀರೋ ಅದೇ ರೀತಿಯಾದ ಘನತೆಯನ್ನು ಏನು ಇಲ್ಲದೆ ಇರುವ ದೀನ ಮಕ್ಕಳಿಗೂ ನೀವು ತೋರಿಸ್ಬೇಕು. ಅದು ತೋರಿಸೋದಾದ್ರೇನೆ ಈ ದೇವರ ಪ್ರೀತಿ ಪರಿಪೂರ್ಣತೆಯಿಂದ ನಮ್ಮಲ್ಲಿ ಇದೆ ಅಂತ ಅರ್ಥ. ಹಾಗಾದ್ರೆ ಇದರಲ್ಲಿ ಇನ್ನೂ ಅನೇಕ ಕಾರ್ಯಗಳುಂಟು. ಈ ಸತ್ಯವೇದದಲ್ಲಿ ಅನೇಕ ಜನರು ಹೇಗೆ ದೇವರಿಗೆ ಎದುರಾಗಿ ನಿಂತು ಅವರು ಹೊಂದಿದ ನಷ್ಟ ಯಾವುದು, ತಮ್ಮನ್ನು ತಗ್ಗಿಸಿ ಆಶೀರ್ವಾದ ಹೊಂದಿದ ಆ ಕಾರ್ಯಗಳು ಎಷ್ಟು ಅಂತ ಹೇಳಿ ನಾವು ಮುಂದಿನ ಕಾರ್ಯಗಳಲ್ಲಿ ನೋಡೋಣ. ದೇವರ ತಾಮೆ ನಿಮ್ಮನ್ನು ಆಶೀರ್ವದಿಸಲಿ. ಮಹಾ ಉನ್ನತದಲ್ಲಿ ವಾಸ ಮಾಡುವ ನನ್ನ ತಂದೆ, ಅಪ್ಪ ನೀವು ಬಯಸುವ ಪ್ರೀತಿ, ನೀವು ನಿರೀಕ್ಷಿಸುವ ಅಪ್ಪ ಮನ ತಾಳ್ಮೆ ನಮ್ಮಲ್ಲಿರಲಿ. ನಮಗೆ ಕೃಪೆ ನೀಡಿರಿ ರಾಜ. ನಿಮ್ಮ ಪ್ರೀತಿಯನ್ನು ನಾವು ಧರಿಸಿಕೊಂಡು ನಡೆಯಲು ನೀವು ನಮಗೆ ಅನುಗ್ರಹಿಸಿರಿ ತಂದೆ. ಈ ವಾಕ್ಯಗಳನ್ನು ಕೇಳುವ ಒಂದೊಂದು ಹೃದಯಗಳನ್ನು ನೀನು ತಾನೇ ಆಶೀರ್ವದಿಸುವುದಕ್ಕಾಗಿ ಸ್ತೋತ್ರ. ಸ್ತುತಿ ಗಣ ಮಹಿಮೆ ಎಲ್ಲ ನಿಮ್ಮೊಬ್ಬರಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆ. ಆಮೇನ್, ಆಮೇನ್.